आप देख रहे हैं बीजापुर इन्फो, मैं हूं आपके साथ हयात रोजिंदार। बीजापुर के बीएलडी एसोसिएशन के एक कार्यक्रम में सीनियर जर्नलिस्ट पद्मराज दंडावत ने बात करते हुए एक्स स्पीकर केबी कोलिवाड पर तीखी टिप्पणी करते हुए कहा कि अगर मीडिया न होती तो कोलिवाड विधानसभा के सोफे अपने घर में रख लेते। मामला जब मीडिया में आया तब केबी कोलिवाड कह रहे हैं कि सोफे वापस कर दूंगा या उसका हर्जाना दे दूंगा। शायद ये कहते हुए उन्हें शर्म तक नहीं आई। और एक मतलब दौड़ काट मनी स्टार्ट करो ना मनी नो टोटो विला वन मनी काट अब लोग देख सोफा और यार तो रेल मार करते थे सोफा की पहले तो बहुत रहो इट्स अ शेम आमले नहीं वो ये उरा का भगवान को तरकारी मारता नहीं मनी को तो लुल्ला गंडे बेकू बटाटे बेकू हो गई नहीं ಹೋಗಿ ಹೊಟ್ಟೆ ಕೈ ಕೊಟ್ಟುಕೊಂಡು ಹೊರಟು ಹೊಡಿದು ನಾನು ಹೊರಟ್ರಿ ನೀವು ಏನಂತಾರ ಅವರು ಮತ್ತೆ ಯಾರು ನಿಮ್ಮ ಒಪ್ಪಂದ ಮಾಡಿ ಇದೇನ ರೊಕ್ಕ ಕೊಡು ಹೋಗು ಅಂತ ಅಥವಾ ನಾಳೆ ತಂದ್ಕೊಳ್ತೀವಿ ಬಾ ರೊಕ್ಕ ಇಲ್ಲ ಅಂತ ಹೇಳಬೇಕು ಅಂತ ದಿಸ್ ಫೆಲೋ ಟೇಕ್ಸ್ ದ ಕಾಪ್ ಸೋಫಾ ಸೆ ಅಂಡ್ ಅದರ್ ಥಿಂಗ್ಸ್ ಆಮೇಲೆ ನೋಟಿಸ್ ಕೊಟ್ಟಮೇಲೆ ನಾನು ಬೇಕಾದ್ರೆ ನಾನು ವಾಪಸ್ ಕೊಡ್ತೀನಿ ಇಲ್ಲಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅಕಸ್ಮಾತ್ ಆಗಿ ಮಾರ್ಗಭೇ ಇಲ್ಲದೇ ಇದ್ರೆ ಅದು ಒಳ್ಳೆ ಕೊಟ್ಟಲ್ಲಿ ಬಂದು ಅವ್ರಿಗೆ ನಾಚಿಕೆ ಬಂದದಿಲ್ಲ ನನಗೆ ಗೊತ್ತಿಲ್ಲ ಬರದೇ ಇದ್ರೆ ಏನಾಗ್ತಿತ್ತು ಅವ್ರ ಮನೇಲಿ ಕಾಟ್ ಇರ್ತಿತ್ತು ಅವ್ರ ಮನೇಲಿ ಸೊಪ್ಪ ಇರ್ತಿತ್ತು ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಮಾಧ್ಯಮ ಯಾಕೆ ಬೇಕು ಅಂತಂದ್ರೆ ಪ್ರಭುತ್ವ ನಿರಕ್ಷವಾಗದಂತೆ ತಂದಿದ್ದಕ್ಕೆ ಇವರೆಲ್ಲ ಅಧಿಕಾರಿಗಳು ಭ್ರಷ್ಟರಾಗದಂತೆ ಜನಪರವಾಗಿ ನಡೆದುಕೊಳ್ಳುವಂತೆ ಆಡಳಿತಶಾಹಿ ದುರಾಡಳಿತ ದುರಡು ಆಗದಂತೆ ತಂದಿದ್ದಕ್ಕೆ ಮಾಧ್ಯಮ ಬೇಕಾಗ್ತದೆ ಎಲ್ಲಿ ಯಾರಾದರೂ ಏನಾದರೂ ಅಂದವರು ನಮ್ಮನ್ನು ಬೈರಾರವರು ಅನ್ನುವಂತಹ ಒಂದು ಎಚ್ಚರವನ್ನ ಭ್ರಷ್ಟಾಚಾರದಲ್ಲಿ ಒಂದು ನಾಚಿಕೆಯನ್ನು ಮೂಡಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಜುಡೆ ರಹಿಯೇ ಬಿಜಾಪುರ್ ಇನ್ಫೋಸೈ.